ಹಸಿವು ಮತ್ತು ಸೆಲ್ಪಿ ಆ ಶನಿವಾರದ ಸಂಜೆ ಏಕೋ ಬೋರ್ ಹೊಡೆಸುತ್ತಿತ್ತು ಕಾರಣ ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ದರು ಮನಸ್ಸು ಕಾಫಿ ಬೇಕು ಎನ್ನುತ್ತಿತ್ತು ಆದರೆ ಮಾಡಿ ಕುಡಿಯಲು ಈ ದೇಹ ಸೋಮಾರಿತನ ತೋರುತ್ತಿತ್ತು ಆಗ ನನ್ನ ನೆನಪಿಗೆ ಬಂದಿತ್ತೆ ಮನೆ ಪಕ್ಕದ ಕೆಫೆ ಕಾಲಿಗೆ ಚಪ್ಪಲಿ ಸಿಕ್ಕಿಸಿಕೊಂಡವನು ಸೀದಾ ಕೆಫೆಯ ಹೊರಾಂಗಣದ ಸೋಫಾದ ಮೇಲೆ ಆಸೀನನಾದೆ ಆರ್ಡರ್ ತೆಗೆದುಕೊಂಡ ವೈಟರ್ ಕಾಫಿ ತಂದು ಟೇಬಲ್ ಮೇಲಿಟ್ಟ ಹಾಗೆ ಕಾಫಿಯನ್ನು ಮೆಲ್ಲನೆ ಹೀರುತ್ತಾ ರೋಡನ್ನು ನೋಡುತ್ತಾ ಕುಳಿತಿದ್ದೆ ಅದೇ ಸಮಯಕ್ಕೆ ಎಲ್ಲಿಂದಲೋ ಕಳೆ ಕುಂದಿದ ಮುಖ ಹೊತ್ತ ಹರಕು ಬಟ್ಟೆ ಧರಿಸಿದ ಇಬ್ಬರು ಹುಡುಗರು ನನ್ನ ಬಳಿಗೆ ಬಂದು ಹಣ ಕೇಳಲು ಪ್ರಾರಂಭಿಸಿದರು ನಾನು ಹಣ ನೀಡಲು ನಿರಾಕರಿಸಿದೆ ನಾನು ನಿರಾಕರಿಸಿದ ಮೇಲೂ ಅವರು ಕೇಳುವುದನ್ನು ನಿಲ್ಲಿಸಲಿಲ್ಲ ಮತ್ತೆ ಮತ್ತೆ ಕೇಳಲಾರಂಭಿಸಿದರು ಕೇಳಿ ಕೇಳಿ ಸುಸ್ತಾದ ಆ ಹುಡುಗರಲ್ಲಿ ಒಬ್ಬ ನನ್ನ ಟೇಬಲ್ ಮೇಲಿತ ನೀರಿನ ಜಗ್ಗನ್ನು ಎತ್ತಿ ಗಟಗಟನೆ ಕುಡಿಯಲು ಪ್ರಾರಂಭಿಸಿದ ಆ ದೃಶ್ಯ ನನ್ನ ಮನಸ್ಸನ್ನು ಕರಗಿಸಿಬಿಟ್ಟಿತು ಕೂಡಲೇ ನಾನು ಆ ಹುಡುಗರನ್ನು ಹತ್ತಿರ ಕರೆದು ಹೇಳಿದೆ ನಾನು ನಿಮಗೆ ಹಣ ನೀಡಲಾರೆ ಆದರೆ ಹಸಿವಾಗುತ್ತಿದೆ ಅಂದರೆ ಹೇಳಿ ನಾನು ನಿಮಗೆ ತಿನ್ನಲು ಏನಾದರೂ ತೆಗೆದುಕೊಡುವೆ ಎಂದೆ ನನ್ನ ಮಾತನ್ನು ಕೇಳಿದ ಆ ಹುಡುಗರ ಬಾಡಿದ ಮುಖ ಒಮ್ಮೆಲೆ ಅರಳುಬಿಟ್ಟಿತು ಅವರ ಮುಖದಲ್ಲಹದ ಬದಲಾವಣೆಯನ್ನು ಗಮನಿಸುತ್ತಾ ನಾ ಕೇಳಿದೆ ತಿನ್ನಲು ಏನು ಬೇಕು ಹೇಳಿ ತೆಗೆಸಿ ಕೊಡುವೆ ಎಂದೆ ಮತ್ತೆ ಕೂಡಲೇ ಆ ಹುಡುಗರು ಕೆಫೆಯ ಗೋಡೆಗೆ ಅಂಟಿಸಿದ ಮಸಾಲಾ ದೋಸೆ ಚಿತ್ರಕ್ಕೆ ಬೆರಳು ತೋರಿಸಿದರು ನಾನು ವೇಟರ್ನ ಕರೆದು ಎರಡು ಮಸಾಲೆ ದೋಸೆ ಆರ್ಡರ್ ಮಾಡಿದೆ ಹತ್ತೇ ನಿಮಿಷದಲ್ಲಿ ಮಸಾಲೆ ದೋಸೆ ಟೇಬಲ್ ಮೇಲೆ ಬಂದು ಕುಳಿತಿತು ಟೇಬಲ್ಲಿಗೆ ಬಂದ ಎರಡೇ ನಿಮಿಷದಲ್ಲಿ ಆ ದೋಸೆಯನ್ನು ಹುಡುಗರು ಖಾಲಿ ಮಾಡಿಬಿಟ್ಟಿದ್ದರು ಆವತ್ತಿನವರೆಗೂ ಅಷ್ಟು ಹಸಿವಿನಿಂದ ಇರುವ ವ್ಯಕ್ತಿಗಳನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಮತ್ತು ಆ ಹುಡುಗರನ್ನು ನೋಡುತ್ತಿದ್ದ ನನ್ನ ಗಮನ ಇದ್ದಕ್ಕಿದ್ದಂತೆ ಎದುರಿನಿಂದ ಬರುತ್ತಿದ್ದ ಮೂವರು ಹುಡುಗಿಯರತ್ತ ಹರಿಯಿತು ಮಾಡ್ರನ್ ಡ್ರೆಸ್ ಧರಿಸಿದ್ದ ಆ ಹುಡುಗಿಯರು ಸುಮಾರು 17-18 ವರ್ಷದವರಂತೆ ಕಾಣುತ್ತಿದ್ದರು ಅವರನ್ನು ನೋಡಿದರೆ ಶ್ರೀಮಂತ ಮನೆತನದವರು ಎಂಬುದನ್ನು ಯಾರಾದರೂ ಊಹಿಸಬಹುದಾಗಿತ್ತು ಹೀಗೆ ಕೆಫೆಯ ಒಳಬಂದು ಕುಳಿತ ಆ ಹುಡುಗಿಯರು 3 ಮಸಾಲೆ ದೋಸೆ ಮತ್ತು 3 ಮೋಸಂಬಿ ಜ್ಯೂಸನ್ನು ಆರ್ಡರ್ ಮಾಡಿದರು ಸ್ವಲ್ಪ ಸಮಯದಲ್ಲೇ ವೇಟರ್ ಅವರ ಆರ್ಡರ್ ಅನ್ನು ತಂದು ಟೇಬಲ್ ಮೇಲಿಟ್ಟ ಮೂವರಲ್ಲಿ ಒಬ್ಬಳು ಹುಡುಗಿಯು ಮಸಾಲೆ ದೋಸೆಯ ಒಂದು ತುಂಡನ್ನು ಬಾಯಿಗೆ ಇಟ್ಟವಳೆ ಮುಖವನ್ನು ಸಿಂಡರಿಸಿಕೊಂಡು ಏನೇ ಸ್ವಲ್ಪನೂ ಚೆನ್ನಾಗಿಲ್ಲ ಇಂತಹ ದೋಸೆ ತಿನ್ನಿಸಲು ಈ ಕೆಫೆಗೆ ನನ್ನನ್ನು ಕರೆದುಕೊಂಡು ಬಂದೀಯ ಎಂದು ತನ್ನ ಪಕ್ಕದಲ್ಲಿರುವ ಹುಡುಗಿಯ ಹತ್ತಿರ ಕೇಳತೊಡಗಿದಳು ಸ್ವಲ್ಪ ಸಮಯದ ನಂತರ ಆ ಹುಡುಗಿಯರು ತಾವು ತೆಗೆದುಕೊಂಡ ಆಹಾರದೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಂಡು ಅರ್ಧ ಆಹಾರವನ್ನು ಟೇಬಲಿನ ಮೇಲೆ ಹಾಗೆಯೇ ಬಿಟ್ಟು ಬಿಲ್ ಪೇ ಮಾಡಿ ಹೊರನಡೆದರು ಮೂವರು ಹುಡುಗಿಯರು ಅಲ್ಲಿಂದ ತೆರಳಿದ ನಂತರವೂ ನನ್ನ ದೃಷ್ಟಿ ಅವರು ಬಿಟ್ಟು ಹೋದ ಆಹಾರದ ಮೇಲೆ ಇತ್ತು ನನ್ನ ಮನದಲ್ಲಿ ಈಗಷ್ಟೇ ನನ್ನ ಎದುರು ಕುಳಿತು ತಿಂದು ಹೋದ ಆ ಇಬ್ಬರು ಹುಡುಗರ ಚಿತ್ರ ಮೂಡುತ್ತಿತ್ತು ಇಂಥ ವಿಚಿತ್ರ ಜಗತ್ತು ನೋಡಿ ಒಬ್ಬರ ಬಳಿ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ಆಹಾರವಿಲ್ಲದಿದ್ದರೆ ಇನ್ನೊಬ್ಬರಿಗೆ ಆಹಾರ ಕೇವಲ ಸೆಲ್ಫಿಗಷ್ಟೇ ಸೀಮಿತವಾಗಿತ್ತು ಈ ಕತೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಾಳೆ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ